ಮಂಡ್ಯ ಅಂದರೆ ಇಡೀ ಇಂಡಿಯಾ ನೋಡುತ್ತೆ ಮಂಡ್ಯದ ರಾಜಕಾರಣಿಗಳಲ್ಲೂ ಪ್ರತಿಯೊಬ್ಬ ಬರೀ ವಿಧಾನಸಭೆ ಮೆಟ್ಲತ್ತೋ ಲೋಕಸಭೆ ಮೆಟ್ಲದ್ರ ಹತ್ರ ಅಷ್ಟೇ ಅಲ್ಲ ಪ್ರತಿಯೊಬ್ಬನಿಗೂ ಕೂಡ ರಾಜಕೀಯ ಪ್ರಜ್ಞೆ ಇರ್ತಕ್ಕಂಥ ಜಿಲ್ಲೆ ಮಂಡ್ಯ ಆ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿವು ಈ ಹಿಂದೆ ಇದ್ದಂಥ ಪ್ರಬಲ ನಾಯಕರ ಹೋರಾಟ ಮತ್ತೆ ಲೀಡರ್ಶಿಪ್ ಅವೆಲ್ಲ ಇವತ್ತು ಮಂಡ್ಯ ಏನಾರ ಕೊರತೆ ಆಗಿದೆ ಅಂತ ನಾನು ಅನಿಸಿದೆ ತಮಗೆ ಸುರೇಶ್ ಗೌಡರು ಕೇವಲ ನಾಗ್ಮಗ್ಲು ಸೀಮಿತ ಆಗ್ಬಿಟ್ಟಿದ್ದಾರೆ ಸುರೇಶ್ ಗೌಡರು ಒಂದು ಹೆಜ್ಜೆ ಮುಂದಿಟ್ಟರೆ ಏನೋ ಮಾಡ್ಬೋದಿತ್ತು ಯಾಕಂದ್ರೆ ನೀವ ರಾಜಕಾರಣ ಶುರು ಮಾಡಿದ ಬೆಂಗಳೂರಲ್ಲಿ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಾಗ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹ್ಮ್ ನಮಗಿಂತ ನಾನು ಈ ಪಕ್ಷಕ್ಕೆ ಜೂನಿಯರ್ ಸೀನಿಯರ್ಗಳು ಇದ್ದಾರೆ ಪಕ್ಷ ತೀರ್ಮಾನ ಮಾಡ್ತಾರೆ ಹೋಗ್ತೀವಿ ಕಾರ್ಯಕರ್ತರನ್ನ ಸಮರ್ಥವಾಗಿ ಎಲ್ಲಾ ಭಾಗದಲ್ಲೂ ಕೂಡ ಪಕ್ಷ ಬಳಸ್ಕೋತಿಲ್ಲ ಕಾರ್ಯಕರ್ತರು ಇರೋ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಕರೆಕ್ಟಾಗಿ ಕರೆಕ್ಟ್ ಹಾಕಲ್ಲ ಇದೆಲ್ಲವೂ ಕೂಡ ಪಕ್ಷದ ಮೇಲೆ ಒಂದು ಆರೋಪ ಇದೆ ಕಾರ್ಯಕರ್ತರು ಇದ್ದಾರೆ ಕಾರ್ಯಕರ್ತರು ಬಿಜೆಪಿಗೆ ಹೆಂಗೆ ಕಾಸಿಲ್ದಂಗೆ ಕೆಲಸ ಮಾಡೋ ಕಾರ್ಯಕರ್ತರು ಬಿಜೆಪಿ ಇದ್ದಾರೋ ಪಕ್ಷ ಅಂದ್ರೆ ಪ್ರಾಣ ಕೊಡೋಕೆ ಇರ್ತಕ್ಕಂಥ ಕಾರ್ಯಕರ್ತರು ಜೆಡಿಎಸ್ ಅಲ್ಲಿ ಅವರು ಅದು ಎಲ್ಲರೂ ಕೂಡ ಕಾರ್ಯಕರ್ತರ ಇಚ್ಛೆಗೆ ಅನುಸಾರವಾಗಿ ನಡ್ಕೊಂಡಿದ್ರಿ ಅಂತ ಅನ್ಸಿದ್ಯಾ ಅಂತ ಕೆಲವು ಸಂದರ್ಭದಲ್ಲಿ ಒತ್ತಡಗಳು ಮತ್ತೊಂದು ಮಗದೊಂದು ಮ್ಯಾನ್ ಮೇಡ್ ಮಿಸ್ಟೇಕ್ಸ್ ಆಗ್ತವೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಅಷ್ಟೇ ಜೆ ಡಿ ಎಸ್ಗೆ ಈ ಒಂದು ಚುನಾವಣೆ ಡೂ ಆ ಡೈ ಮ್ಯಾಚ್ ಮಾಡು ಇಲ್ಲ ಮಡಿ ಚುನಾವಣೆ ಹೌದಾ ಎಸ್ ಆ ದಿಸಲ್ಲಿ ಎಲ್ಲ ರೀತಿ ಕೆಲಸ ನಡೀತಿದೆಯಾ ಹೌದು ದೇವೇಗೌಡರ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಸ್ವಲ್ಪ ಯಾಕೆ ಮೊದಲಿನ ರೀತಿಯ ಆಕ್ಟಿವ್ನೆಸ್ಸು ಅದೆಲ್ಲ ಇಲ್ಲ ಸೊ ಇದೆಲ್ಲ ಪಕ್ಷಕ್ಕೆ ಒಂದು ರೀತಿಯ ನಮಗೆ ಆ ಬಲ ನಮಗಿರಲ್ಲ ಆ ಮಟ್ಟಿಗೆ ಹಿಂದಿನ ರೀತಿ ಪ್ರವಾಸ ಮಾಡಿ ರಾಜ್ಯಾದ್ಯಂತ ಪ್ರಚಾರ ಮಾಡಲಿಕ್ಕೆ ಕೊರತೆ ಆಗತ್ತೆ ಅದನ್ನು ತುಂಬುವಂಥ ನಾಯಕರು ಮಾಡ್ಕೊಂಡು ಹೋಗ್ತಾರೆ ಆ ಕೆಲಸನ ಅಂತ ದೇವೇಗೌಡರು ಭಾಳ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಹ್ಞೂ ಅವ್ರಿಗಿರ್ತಕ್ಕಂಥ ಸ್ಪಿರಿಟ್ಟು ಹ್ಞೂ ಅವ್ರಿಗಿರ್ತಕ್ಕಂಥ ಒಂದು ಶಕ್ತಿ ಬೇರೆ ಇನ್ಯಾವ ಯಾವ ರಾಜಕಾರಣಿಗೂ ಬರಲ್ಲ